ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಪ್ರಶ್ನೆಗಳನ್ನು ಮುಂದುವರಿಸೋಣ ತ್ರಿಕೋನಮಿತಿ ಅಧ್ಯಾಯದ ಮೇಲೆ ಇಲ್ಲಿ ಅನುಕ್ರಮವಾಗಿ ಹಿಂದಿನ ವಿಡಿಯೋ ಸರಣಿಗೆ ನಮಗೆ 12ನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆ ಬಂದಿದೆ ಯಾವ ರೀತಿ ಇದೆ ಅಂತಂದ್ರೆ 13 sin θ = 12 ಇದೆ ಹಾಗಿರಬೇಕಾದ್ರೆ cosec θ ಬೆಲೆ ಏನು ಅಂತ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾನೆ ಈಗ 13 sin θ = 12 ಇರೋದ್ರಿಂದ sin θ = ಏನು ಬರೆಯಬಹುದು ನಾವು 12 divided by 13 ಅಂತ ಬರೆಯಬಹುದು ಇದನ್ನ ಟ್ರಯಾಂಗಲ್ ಫಾರ್ಮೇಷನ್ ಮಾಡಿನೂ ಕಂಪ್ಲೀಟ್ ಮಾಡ್ಕೋಬಹುದು ಬಟ್ ಹಾಗೆ ಮಾಡುವ ಅವಶ್ಯಕತೆ ಇಲ್ಲಿಲ್ಲ ಯಾಕಂದ್ರೆ ಈ sin ಮತ್ತೆ cosec ಒಂದಕ್ಕೊಂದು ವಿಲೋಮ ಆಗಿರತಕ್ಕಂತ ತ್ರಿಕೋನಮಿತಿ ಅನುಪಾತಗಳು ಹಾಗಾಗಿ ನೇರವಾಗಿ ನಾವು ಏನು ಬರೆಯಬಹುದು sin θ ನ cosec ನ ನೀವು ಪರಿವರ್ತನೆ ಮಾಡಿದ್ರೆ ಅಂದ್ರೆ 1 upon cosec θ ಆಗುತ್ತೆ cosec θ = 12 divided by 13 ಹಂಗ ಬರೀರಿ ಈಗ ನಾವು ಬೇಕಾಗಿರೋದು cosec θ ಅಂದ್ರೆ cosec θ ಇದನ್ನ ಉಲ್ಟಾ ಮಾಡ್ಕೋರಿ 13 divided by ಎಷ್ಟು ಆಗುತ್ತೆ 12 ಆಗುತ್ತೆ ಬಹಳ ಸುಲಭವಾಗಿರತಕ್ಕಂತ ಪ್ರಶ್ನೆ ಇನ್ನು ಎರಡು ಅಂಕದ ಪ್ರಶ್ನೆ ಬಂದಿರಬೇಕು ನೆಕ್ಸ್ಟ್ ಏನು ಬಂದಿದೆ ಅನ್ನೋದು ನೋಡೋಣ ಇಲ್ಲ ಇನ್ನೊಂದು ಒಂದು ಅಂಕದ ಪ್ರಶ್ನೆ ಐತೆ ನೋಡ್ರಿ ಅನುಕ್ರಮವಾಗಿ ಏನು ತಗೊಳ್ಳೋಣ 13 ತಗೊಳ್ಳೋಣ 13ನೇ ಪ್ರಶ್ನೆ ಏನಿದೆ ಅಂತ ನೋಡಿ tan 45 plus cot 45 tan 45 plus cot 45 ನ ಬೆಲೆ ಎಷ್ಟು ಅಂತ ಕೇಳ್ತಾನೆ ನಿಮಗೆ ನಿರ್ದಿಷ್ಟ ಕೋನಗಳ ಅನುಪಾತ ಗೊತ್ತಿದ್ರೆ ಈಜಿಲಿ ಆನ್ಸರ್ ಹೇಳ್ತೀರಿ ಆನ್ಸರ್ ಹೇಳೋಕ್ಕಿಂತ ಬಿಡಿಸ್ಬೇಕಿದ್ರು ಒಂದು ಅಂಕ ಬಿಡಿಸ್ಲಿಕ್ಕೆ ಕೇಳಿದ್ದಾರೆ ಟ್ಯಾನ್ 45 ಬೆಲೆ ಒಂದು ಕಾಟ್ 45 ಬೆಲೆನೂ ಕೂಡ ಒಂದು 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 ಸೇರಿಬಿಟ್ರೆ ನಿಮಗೆ ಎಷ್ಟಾಗತ್ತೆ 2 ಆಗ್ತದೆ ಅನ್ನೋದನ್ನು ನಾವು ಗಮನಿಸ್ತೀವಿ ಸರಿ ನೋಡಿ ಎಲ್ಲರೂ ಮುಂದಿನ ಒಂದು ಪ್ರಶ್ನೆ 3 ಅಂಕಕ್ಕೆ ಪ್ರಶ್ನೆ ಬಂದಿದೆ ಏನಂತ ನೋಡಿ x equal to p tan theta plus q sec theta ಆಮೇಲೆ y equal to p sec theta plus q tan theta ಇಷ್ಟು ಇರಬೇಕಾದ್ರೆ ನಾವು ಸಾಧಿಸಬೇಕಾಗಿದೆ ಏನಂದರೆ x square minus y square is equal to q square minus p square ಅಂತ ಸಾಧಿಸಬೇಕು ಈಗ x square minus y square ಎಡಬದಿ ತಗೊಳ್ಳೋಣ ಎಲ್ ಎಚ್ ಎಸ್ ಏನಂತ ಇದೆ x square minus y square ಇದೆ x square minus y square x square x ಅಂದರೆ ಎಷ್ಟಿದೆ ನೋಡಿ p tan theta ಪ್ಲಸ್ ಕ್ಯೂ ಸೆಕ್ ಥೀಟ ಬ್ರಾಕೆಟ್ ಸ್ಕ್ವೇರ್ ಸರಿನಾ ಮೈನಸ್ ವೈ ಸ್ಕ್ವೇರ್ ಇದೆ ವೈ ಸ್ಕ್ವೇರ್ ವೈ ಅಂದರೆ ಎಷ್ಟಿದೆ ನೋಡಿರಿ ಪಿ ಸೆಕ್ ಥೀಟ ಪ್ಲಸ್ ಕ್ಯೂ ಇಂಟು ಟ್ಯಾನ್ ಥೀಟ ಸ್ಕ್ವೇರ್ ಇನ್ನು ವರ್ಗ ಮಾಡ್ಕೋಬೇಕಾಗಿದೆ ನೀವೇನು ಸ್ಮರಿಸ್ಕೊಳ್ರಿ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ಸ್ಮರಿಸ್ಕೊಳ್ರಿ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಈ ಒಂದು ನಿತ್ಯ ಸಮೀಕರಣವನ್ನು ಇಲ್ಲಿ ಅನುಸರಿಸ್ಕೊಳ್ರಿ ಪಿ ಟ್ಯಾನ್ ಥೀಟಾ ಹೋಲ್ ಸ್ಕ್ವೇರ್ ಅಂದರೆ ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಮೇಲೆ ಎರಡನೇದೇನು ಬಿ ಸ್ಕ್ವೇರ್ ಬರಿಬೇಕು ಇದು ಎ ಆಗುತ್ತೆ ಇದು ಬಿ ಆಗುತ್ತೆ ಕ್ಯೂ ಸೆಕ್ ಥೀಟಾ ಬ್ರಾಕೆಟ್ ಸ್ಕ್ವೇರ್ ಅಂದರೆ ಪ್ಲಸ್ ಕ್ಯೂ ಸ್ಕ್ವೇರ್ ಇಂಟು ಸೆಕ್ ಸ್ಕ್ವೇರ್ ಥೀಟಾ ಇನ್ಮೇಲೆ ನೋಡಿ ಪ್ಲಸ್ 2ab ಇದೆ ಪ್ಲಸ್ 2ab 2ab ಎ ಅಂದರೆ ಪಿ ಟ್ಯಾನ್ ಥೀಟಾ ಬಿ ಅಂದರೆ ಕ್ಯೂ ಸೆಕ್ ಥೀಟಾ ಪಿ ಕ್ಯೂ ಟ್ಯಾನ್ ಥೀಟಾ ಸೆಕ್ ಥೀಟಾ ಪಿ ಕ್ಯೂ ಟ್ಯಾನ್ ಥೀಟಾ ಇಂಟು ಸೆಕ್ ಥೀಟಾ ಇದೇ ಸೇಮ್ ಟರ್ಮ್ಸ್ ಬರ್ತಾವ ಮೈನಸ್ ಇದೆ ಹೊರಗಡೆ ಬ್ರಾಕೆಟ್ ಹಾಕ್ರಿ ಮುಂದೆ ಏನು ಬರಿಬೇಕು ನೋಡಿ ಪಿ ಸ್ಕ್ವೇರ್ ಸೆಕ್ ಸ್ಕ್ವೇರ್ ಥೀಟಾ ಪಿ ಸ್ಕ್ವೇರ್ ಸೆಕ್ ಸ್ಕ್ವೇರ್ ಥೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಮೇಲೆ ಪ್ಲಸ್ 2pq sec theta into tan theta ಅದೇ ಸೂತ್ರ ಮತ್ತೆ ಆದರೆ ಇಲ್ಲಿ ಅನುಪಾತ ತ್ರಿಕೋನಮಿತಿಯ ಅನುಪಾತಗಳು ಬೇರೆ ಇದೆ ಇಲ್ಲಿ ಸೆಕ್ ಟ್ಯಾನ್ ಇದೆ ಇಲ್ಲಿ ಟ್ಯಾನ್ ಸೆಕ್ ಇತ್ತು ಸೊ ಏನೂ ಬದಲಾವಣೆ ಮಾಡೋದು ಬೇಡ ಆ ಬ್ರಾಕೆಟ್ ಬಿಡಿಸ್ಕೊಂಬಿಡೋಣ ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಇದನ್ನ ಹೆಂಗಿದ್ದಂಗೆ ಬರ್ಕೊಂತ ಹೋಗ್ರೆ ಅಲ್ಲಿ ಇದನ್ನು ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಸೆಕ್ ಸ್ಕ್ವೇರ್ ಥೀಟಾ ಪ್ಲಸ್ 2pq tan theta into sec theta minus minus apply ಮಾಡಿದಾಗ ಚಿಹ್ನೆಗಳೆಲ್ಲ ಬದಲಾಗ್ತವೆ ಬದಲಾವಣೆ ಮಾಡಬೇಡಿ minus p square sec square theta minus q square tan square theta minus 2 into pq into sec theta into tan theta ಸರಿನಾ ಇನ್ನು ಮುಂದುವರೆದ ಭಾಗದೊಳಗೆ ಏನು ಮಾಡ್ತೀರಿ ಈಕ್ವಲ್ ಟು ಪ್ಲಸ್ 2 ಪಿ ಕ್ಯೂ ಟ್ಯಾನ್ ಥೀಟಾ ಸೆಕ್ ಥೀಟಾ
ಪ್ಲಸ್ ಮೈನಸ್ ಟು ಪಿ ಕ್ಯೂ ಟ್ಯಾನ್ ತೀಟಾ ಸೆಕ್ ತೀಟಾ, ಸೆಕ್ ತೀಟಾ ಟ್ಯಾನ್ ತೀಟಾ, ಟ್ಯಾನ್ ತೀಟಾ ಸೆಕ್ ತೀಟಾ ಎಲ್ಲ ಒಂದೇ ಅದು. ಇನ್ನು ನೋಡ್ರಿ, ನಿಮಗೆ ಇಲ್ಲಿ ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ತೀಟಾ ಇದೆ, ಅದ್ರ ಬದಲು ಹಿಂಗೆ ಮಾಡಿರಿ, ಒಂದು ನಿಮಿಷ. ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ತೀಟಾ ಇದೆಯಲ್ಲ, ಇಲ್ಲೂ ಟ್ಯಾನ್ ಸ್ಕ್ವೇರ್ ತೀಟಾ ಇದೆ ನೋಡ್ರಿ, ಇವೆರಡೂ ಜೋಡಿಸ್ಕೊರಿ. ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ತೀಟಾ, ಸ್ವಲ್ಪ ಜೋಡಿಸಿ ಬರೀರಿ. ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ತೀಟಾ ಮೈನಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ತೀಟಾ. ಆಮೇಲೆ ಇಲ್ಲಿ ಪ್ಲಸ್ ಕ್ಯೂ ಸ್ಕ್ವೇರ್ ಸೆಕ್ ಸ್ಕ್ವೇರ್ ತೀಟಾ ಇದೆ ನೋಡಿ, ಪ್ಲಸ್ ಕ್ಯೂ ಸ್ಕ್ವೇರ್ ಸೆಕ್ ಸ್ಕ್ವೇರ್ ತೀಟಾ, ಇಲ್ಲಿ ಮೈನಸ್ ಪಿ ಸ್ಕ್ವೇರ್ ಸೆಕ್ ಸ್ಕ್ವೇರ್ ತೀಟಾ ಇದೆ. ಇನ್ಮೇಲೆ ಏನು ಮಾಡಿರಿ, ಇಲ್ಲಿ ಟ್ಯಾನ್ ಸ್ಕ್ವೇರ್ ತೀಟಾ ಸಾಮಾನ್ಯ ಐತಿ ಈ ಎರಡರೊಳಗೆ, ಈ ಎರಡರೊಳಗೆ ಏನು ಸಾಮಾನ್ಯ ಕಾಣಿಸ್ತಾ ಇದೆ ನಿಮಗೆ, ಸೆಕ್ ಸ್ಕ್ವೇರ್ ತೀಟಾ ಸಾಮಾನ್ಯ ಇದೆ, ಅದನ್ನು ಹೊರಗಡೆ ತೆಗೆದು ಬರೀರಿ ಟ್ಯಾನ್. ಏನೂ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಉಳಿತಿಲ್ಲೇ, ಟ್ಯಾನ್ ಸ್ಕ್ವೇರ್ ತೀಟಾ ಹೊರಗೆ ತೊಗೊಂಡ್ವಿ. ನೆಕ್ಸ್ಟ ಇಲ್ಲೇ ಸೆಕ್ ಸ್ಕ್ವೇರ್ ತೀಟಾ ಹೊರಗೆ ತೆಗೆಯೋದು ರೀ, ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಆಯಿತು ಇಂಟು ಸೆಕ್ ಸ್ಕ್ವೇರ್ ತೀಟಾ. ಒಂದಿನ ಅಡ್ಜಸ್ಟ್ಮೆಂಟ್ ಏನು ಮಾಡ್ಬೇಕಂದ್ರೆ, ಇಲ್ಲಿ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಐತೆ, ನಮಗೆ ಬೇಕಾಗಿದ್ದೇನಾ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಬೇಕಾಗೈತೆ. ಇಲ್ಲಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಬಂದದ, ಅದಕ್ಕೆ ಇಲ್ಲಿದ ಚಿನ್ನ ಹೊರಗೆ ತೆಗೆಯೋ, ಮೈನಸ್ ಹೊರಗೆ ತೆಗೆದ್ರೆ ಇದು ಮೈನಸ್ ಹೊರಗೆ ತೆಗೆದ್ರೆ ಏನಾಗತ್ತಿದೆ, ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಆಗ್ತದೆ ಇಂಟು ಟ್ಯಾನ್ ಸ್ಕ್ವೇರ್ ತೀಟಾ. ಇದು ಪ್ಲಸ್ ಹಂಗೆ ಇರಲಿ, ಇದು ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಇಂಟು ಸೆಕ್ ಸ್ಕ್ವೇರ್ ತೀಟಾ ಆಗ್ತದೆ. ಇಲ್ಲಿ ಏನು ಮಾಡ್ತೀವಿ, ಈಗ ಇಲ್ಲೂ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಐತೆ, ಇಲ್ಲೂ ಕೂಡ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಐತೆ, ಇದನ್ನು ಪೂರ್ತಿ ಹೊರಗೆ ತೆಗೆಯೋಣ. ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರನ್ನು ನೀವು ಹೊರಗಡೆ ತೆಗೆದಾದರೆ ಇಲ್ಲಿ ಏನು ಉಳಿಯತ್ತೆ, ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಉಳಿತದೆ, ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ ಸೆಕ್ ಸ್ಕ್ವೇರ್ ತೀಟಾ. ಅಂದರೆ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಇಂಟು ಸೆಕ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ. ನೋಡ್ರಿ ಏನು ಸ್ಮರಿಸ್ಕೋಬೇಕು ನಾವೀಗಂದ್ರೆ, ಈ ಹತ್ತು ಸ್ಟೆಪ್ಕ್ಕೆ ಏನು ಸ್ಮರಿಸ್ಕೋಬೇಕಂದ್ರೆ, ನಿತ್ಯ ಸಮೀಕರಣ ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಎರಡನೇದು ಏನೈತೆ ಅಂದರೆ, ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ತೀಟಾ ಅಂತ ಐತೆ. ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಕ್ವಲ್ ಟು ಸೆಕ್ ಸ್ಕ್ವೇರ್ ತೀಟಾ. ನಮಗೆ ಏನು ಸೆಕ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಇದೆ, ಈ ಟ್ಯಾನ್ ಸ್ಕ್ವೇರ್ ತೀಟಾ ಆ ಕಡೆ ಏನು ಒನ್ ಈಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ. ನೋಡಿ ಸೆಕ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಅಂದ್ರೆ ಅದರ ಬದಲಿ ಒಂದು ಹಾಕಕ್ಕೆ ಬರ್ತೈತಿ ಅನ್ನೋದು ನಿಮ್ಮ ತಲೆಗೆ ಬರಬೇಕು. ಸರಿ, ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಇದೆ ಇಂಟು ಒನ್, ಇದ್ರ ಬೆಲೆ ಒನ್ ಅಂದರೆ ಉಳಿತ ಎಷ್ಟು ನಿಮಗೆ, ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್, ಇದು ನಮಗೆ ಬೇಕಾಗಿರ್ತಕ್ಕಂತಹ ಬಲಬದಿ, ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಅಂತ ಸಾಧಿಸಬೇಕಾಗಿತ್ತು. ನೋಡ್ರಿ ಮುಂದಿನ ಒಂದು ಪ್ರಶ್ನೆ, ನಿಮಗೆ ಇದು ಮೂರು ಅಂಕಕ್ಕೆ ಬಂದಿರತಕ್ಕಂಥ ಪ್ರಶ್ನೆ, ಇದನ್ನು ಸಾಧಿಸಬೇಕಾಗಿದೆ, ಈ ತ್ರಿಕೋನಮಿತಿಯ ನಿತ್ಯ ಸಮೀಕರಣವನ್ನು ಸಾಧಿಸಬೇಕಾಗಿದೆ. ಕಾಟ್ ಸ್ಕ್ವೇರ್ 90 ಮೈನಸ್ ತೀಟಾ ಡಿವೈಡ್ ಬೈ ಟ್ಯಾನ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಮೈನಸ್ ಒನ್ ಪ್ಲಸ್ ಕೊಸೆಕ್ ಸ್ಕ್ವೇರ್ ತೀಟಾ ಡಿವೈಡ್ ಬೈ ಸೆಕ್ ಸ್ಕ್ವೇರ್ ತೀಟಾ ಮೈನಸ್ ಕೊಸೆಕ್ ಸ್ಕ್ವೇರ್ ತೀಟಾ ಈಕ್ವಲ್ ಟು ಒನ್ ಅಪಾನ್ ಸೈನ್ ಸ್ಕ್ವೇರ್ ತೀಟಾ ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ ಸಾಧಿಸಬೇಕಾಗಿದೆ. ಅದಕ್ಕೋಸ್ಕರ ಎಡಭಾಗ ತೊಗೊಳ್ಳೋಣ, ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಳ್ತೀನಿ ನೋಡಿರಿ. ಕಾಟ್ ಸ್ಕ್ವೇರ್ 90 ಮೈನಸ್ ತೀಟಾ ಡಿವೈಡೆಡ್ ಬೈ ಟ್ಯಾನ್ ಸ್ಕ್ವೇರ್ ತೀಟಾ ಮೈನಸ್ ಒನ್, ಇದು ಮೊದಲನೇ ಟರ್ಮ್ ಆಯಿತು, ಹಾಗೆ ಎರಡನೇ ಪದ ಬರ್ಕೊಳ್ಳೋಣ. ಪ್ಲಸ್ ಕೊಸೆಕ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಸೆಕ್ ಸ್ಕ್ವೇರ್ ತೀಟಾ ಮೈನಸ್ ಕೊಸೆಕ್ ಸ್ಕ್ವೇರ್ ತೀಟಾ, ಇಷ್ಟಿದೆ. ಮೊಟ್ಟ ಮೊದಲಿಗೆ ಈ ಪೂರಕ ಕೋನದ ವ್ಯಾಖ್ಯೆಯನ್ನು ಅನುಸರಿಸೋಣ, ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ. ಕಾಟ್ ಸ್ಕ್ವೇರ್ 90 ಮೈನಸ್ ತೀಟಾ ಇದೆಯಲ್ಲ, ಕಾಟ್ ಇದ್ದದ್ದು ಏನಾಗಿ ಚೇಂಜ್ ಆಗ್ತದೆ ಅಂದರೆ ಟ್ಯಾನ್ ಆಗಿ ಚೇಂಜ್ ಆಗುತ್ತೆ, ವರ್ಗ ಹಂಗೆ ಉಳಿತದೆ. ಟ್ಯಾನ್ ಸ್ಕ್ವೇರ್ ಥೀಟಾ ಬರೀರಿ, ಡಿವೈಡೆಡ್ ಬೈ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಒನ್ ಪ್ಲಸ್ ಕೊಸೆಕ್ ಸ್ಕ್ವೇರ್ ಥೀಟಾ, ಕೊಸೆಕ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಕೊಸೆಕ್ ಸ್ಕ್ವೇರ್ ಥೀಟಾ ಅಂತ ಬರೀತು. ಸರಿ, ಈ ಟ್ಯಾನ್ ಸ್ಕ್ವೇರನ್ನು ನಿಮ್ಮ ಅನುಪಾತೀಯ ಸಂಬಂಧದ ಪ್ರಕಾರ ಟ್ಯಾನನ್ನು ಸೈನ್ ಬೈ ಕಾಸ್ ಅಂತ ಬರಲಿಕ್ಕೆ ಬರ್ತದೆ, ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಅಂದರೆ ಇದನ್ನು ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದು, ಏನನ್ನು ಟ್ಯಾನ್ ಸ್ಕ್ವೇರ್ ಥೀಟಾ. ಇನ್ನು ಮೇಲೆ ಛೇದದಲ್ಲಿ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಒನ್ ಇದೆ, ಅದಕ್ಕೆ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಒನ್ ಪ್ಲಸ್ ಕೊಸೆಕ್ ಸ್ಕ್ವೇರ್ ಥೀಟಾನ, ಅದೇ ರೀತಿ
ವಿಲೋಮ ಸಂಬಂಧದ ಪ್ರಕಾರ ಒನ್ ಅಪಾನ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರಲಿಕ್ಕೆ ಸಾಧ್ಯ. ಸೆಕ್ ಸ್ಕ್ವೇರ್ ಅಂದರೆ ಒನ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ, ಹಾಗೆಯೇ ಕೊಸೆಕ್ ಸ್ಕ್ವೇರ್ ಅಂದರೆ ಒನ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ. ಇಲ್ಲಿ ಅನುಪಾತೀಯ ಮತ್ತು ವಿಲೋಮ ಸಂಬಂಧಗಳನ್ನು ಬಳಸಲಾಗಿದೆ. ಆ ವ್ಯಾಖ್ಯೆಗಳು ಗೊತ್ತಿದ್ದರೆ ನಿಮಗೆ ಈ ಹಂತ ಅರ್ಥ ಆಗ್ತದೆ, ಇಲ್ಲಾಂದರೆ ಅರ್ಥ ಆಗೋದಿಲ್ಲ. ಮುಂದೇನು ಮಾಡಬೇಕು ನೋಡಿರಿ, ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ, ಇದನ್ನು ಹೆಂಗಿದ್ದಂಗೆ ಬರಿತೀನಿ ನಾನು, ಇಂಟು ಮಾಡ್ತೀನಿ, ಇದಿಲ್ಲಿ ಗುಣಾಕಾರ ಆಗ್ತದೆ ಮತ್ತು ಮ್ಯಾಲ್ ಕಳಿಸ್ಬಿಡ್ತೀನಿ ನೋಡಿರಿ. ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಎಲ್ಲಿದ್ದು ಬಂದು ಕಾಸ್ ಸ್ಕ್ವೇರ, ಇದಿಲ್ಲಿ ಗುಣಾಕಾರ ಅದು ಪ್ಲಸ್ ಆ ತಗೊಳ್ಳೋಣ, ಇದು ಕಾಸ್ ಸ್ಕ್ವೇರ್ ಕೆಳಗೆ ಬರ್ತದೆ, ಅದನ್ನು ಪೂರ ಮ್ಯಾಲೆ ಓದ್ದೇನೆ, ಇಲ್ಲಿ ಗುಣಾಕಾರ ಮಾಡ್ಕೊಂಡಿದ್ದೇನೆ ನೋಡಿರಿ, ಈ ಭಾಗ ಕರ್ತದ ಗುಣಾಕಾರ ಮಾಡ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಮಾಡಿರಿ, ಪ್ಲಸ್ ಇರಲಿ, ಇಲ್ಲಿ ಸೈನ್ ಬರ್ತದೆ, ಇಲ್ಲಿ ಒನ್ ಬೈ ಸೈನ್ ಸ್ಕ್ವೇರ್ ಥೀಟಾ ಮೊದಲು ಬರ್ಕೊಳ್ಳೋಣ, ಒನ್ ಅಪಾನ್ ಸೈನ್ ಸ್ಕ್ವೇರ್ ಥೀಟಾ ಮೊದಲು ಬರ್ಕೊಳ್ಳೋಣ ಇಂಟು, ಈಗ ಸೈನ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಲಸ್ ಆ, ಇದು ಮ್ಯಾಲೆ ಹೋಗ್ತದೆ, ಸೈನ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಮ್ಯಾಲೆ ಹೋಗ್ತದೆ, ಇದು ಇಲ್ಲಿ ಗುಣಾಕಾರ ಆಗ್ತದೆ, ಇದು ಇಲ್ಲಿ ಗುಣಾಕಾರ ಆಗ್ತದೆ, ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಅರ್ಥ ಆಯ್ತಾ ಈ ಸ್ಟೆಪ್ಪು? ಇದು ಇಲ್ಲಿ ಗುಣಾಕಾರ ಆಯಿತು, ಇದು ಇಲ್ಲಿ ಗುಣಾಕಾರ ಆಯ್ತಾ, ಅದನ್ನು ಕೆಳಗೆ ಬರೋದೇ ನೆಕ್ಸ್ಟ್. ಇನ್ಮೇಲೆ ನೋಡಿರಿ, ಈ ಕಾಸ್ ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಹೊಡೆದಾಕ್ರಿ, ಆಮೇಲೆ ಇಲ್ಲಿ ಈ ಸೈನ್ ಸ್ಕ್ವೇರ್ ಥೀಟಾ ಮತ್ತು ಸೈನ್ ಸ್ಕ್ವೇರ್ ಥೀಟಾ ಹೊಡೆದಾಕ್ರಿ, ಉಳಿತದೆ ಏನು ಉಳಿಯತ್ತೆ ಏನು ನಮಗೆ, ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, ಇಲ್ಲದ ನೋಡ್ರಿ ಈ ಪದವನ್ನು ಹೆಂಗಿದ್ದಂಗೆ ಬರೆದಿದ್ದೀನಿ ಅಲ್ಲಿ. ನೆಕ್ಸ್ಟ್ ಪ್ಲಸ್ ಇದೆ ಸಿಂಬಾಲ ಚಿಹ್ನೆ, ಧನಚಿಹ್ನೆ ಇದೆ, ಧನಚಿಹ್ನೆ ಇಟ್ಕೊಡ್ರಿ. ಕಾಸ್ ಸ್ಕ್ವೇರ್ ಥೀಟಾ ಇದೆ, ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಈಗ ಮತ್ತೆ ಎಲ್ ಸಿ ಎಮ್ ತೊಗೊಳ್ರಿ, ಲಸ ತೊಗೊಳ್ರಿ, ಇಲ್ಲಿ ಸೇಮ್ ಏನು ಟರ್ಮ್ ಇದೆಯಲ್ಲ ಅದೇ ಇಲ್ಲದ ನೋಡ್ರಿ, ಏನು ಚಿಹ್ನೆಯಲ್ಲಿಯೋ ಬದಲಾವಣೆ ಇಲ್ಲ, ಹಾಗಾಗಿ ಲಸ ಎಷ್ಟಾಗತ್ತೆ, ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆತ ಇಲ್ಲ, ಹೀಗಾಗಿ ಮ್ಯಾಲೇನು ಗುಣಾಕಾರ ಮಾಡ್ಕೊಳ್ಳೋದು ಬರೋಂಗಿಲ್ಲ, ಇದ್ದು ಪದಗಳನ್ನ ಇಡಬೇಕಾಗ್ತದೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಏನು ಬರೆಯೋಣ, ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೆಯೋಣ, ಇವೆರಡನ್ನು ಸೇರಿಸಿದ್ರೆ ಒಂದಾಯಿತು, ಒನ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ನೋಡಿರಿ ಬಲಭಾಗ ತರಬೇಕಾಗಿರ್ತಕ್ಕಂಥದ್ದು ಇದೇ, ನಾವು ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಬರೆಯೋ. ನೋಡಿರಿ ತ್ರಿಕೋನಮಿತಿಯ ಅನ್ವಯದ ಮೇಲೆ ಬಂದಿರೋ ಒಂದು ಪ್ರಶ್ನೆ ತೊಗೊಳ್ತಾ ಇದ್ದೀನಿ. ಏನು ಪ್ರಶ್ನೆ ಬಂದಿದೆ, ಡೈಗ್ರಾಮನ್ನು ಪ್ರಶ್ನೆಯೊಳಗೆ ಕೊಟ್ಟಿದ್ದಾನೆ ನಿಮಗೆ. ಒಂದು ಗೋಪುರ ಇದೆ ಮತ್ತು ಒಂದು ಕಂಬ ಇದೆ ನಿಮಗೆ. ಇದು ಮೊದಲನೇ ಗೋಪುರ ತೊಗೊಳ್ರಿ ಎ ಬಿ, ಆಮೇಲೆ ಸಿ ಡಿ ಕಂಬ, ಆಮೇಲೆ ಅವು ನೆಲದ ಮೇಲೆ ನಿಂತಿದ್ದಾವೆ, ಸಮತಟ್ಟಾದ ನೆಲದ ಮೇಲೆ ನಿಂತಿದ್ದಾವೆ ಅಂತ ಹೇಳ್ತಾನೆ. 60 ಮೀಟ್ರ್ ಎತ್ತರದ ಗೋಪುರದ ಮೇಲಿನ ಕಂಬ, 60 ಮೀಟ್ರ್ ಎತ್ತರದ ಗೋಪುರದ ಮೇಲಿನಿಂದ ಇಲ್ಲಿ ನಿಂತ ಕಂಬದ ಮೇಲ್ತುದಿ ಮತ್ತು ಅದರ ಪಾದಗಳನ್ನು ನೋಡಿದಾಗ, ಸಿ ಡಿ ನಿಮಗೆ ಇದು ಕಂಬ, ಇದು ನಮ್ಮ ಕಂಬ, ಆಮೇಲೆ ಇದು ಗೋಪುರ, ಗೋಪುರದ ಮ್ಯಾಲೆ ನಿಂತ ಇಲ್ಲಿ ನೀವು ನಿಂತ ಸರ್ಕಸ್ ಮಾಡತ್ತರಿ, ಏನು ಸರ್ಕಸ್ ಮಾಡತ್ತರಿ, ಈ ಕಂಬದ ತುದಿ ನೋಡಿದ್ರೆ ಮತ್ತು ಅದರ ಪಾದ ನೋಡಿದ್ರೆ ಆವಾಗ ಉಂಟಾಗ್ತಕ್ಕಂಥ ಅವನ್ನ ತಕೋನಗಳು, ನೀವು ಎಲ್ಲಿ ನಿಂತಿರಲ್ಲ ಅಲ್ಲಿ ಅಡ್ಡರೇಖೆ ಹೇಳ್ಕೋಬೇಕು, ಅದು ಕ್ಷಿತಿಜ ರೇಖೆ ಆಗ್ತದೆ. ಆಮೇಲೆ ಇಲ್ಲಿ ನಿಂತ ಇವು ತುದಿ ಮತ್ತು ಪಾದಗಳು ನಮಗೇನಾಗ್ತಾವೆ ಅಂದರೆ ವಸ್ತು ಅನ್ನಂಗಲ್ಲಿ ನಾವು ದೃಷ್ಟಿರೇಖೆ ಹಿಂಗೆ ಬರುತ್ತೆ, ಕ್ಷಿತಿಜ ರೇಖೆ ಮತ್ತು ದೃಷ್ಟಿರೇಖೆ ನಡುವಿನ ಕೋನ ಅವನತ ಕೋನ, ವಸ್ತು ಕೆಳಗೈತಿ ಅಬ್ಸರ್ವರ್ ಮ್ಯಾಲದಾರ ಅವನತ ಕೋನ ಬರುತ್ತೆ ಸರಿ, ಇದು 30 ಡಿಗ್ರಿ, ಆಮೇಲೆ ಇನ್ನೊಂದು ಈ ಪಾದ ನೋಡಿದಾಗ 60 ಡಿಗ್ರಿ ಆಗಿದೆ. ಹೀಗಿರಬೇಕಾದ್ರೆ ಕಂಬದ ಎತ್ತರವನ್ನು ನಾವು ಕಂಡುಹಿಡಿಬೇಕಾಗಿದೆ, ಕಂಬದ ಎತ್ತರವನ್ನು ಕಂಡುಹಿಡಿಬೇಕಾಗಿತ್ತು. ಯಾವುದು ಕಂಬ, ಈ ಸಿ ಡಿ ಐತಲ್ಲ, ಸಿ ಡಿ ಎತ್ತರವನ್ನು ಕಂಡುಹಿಡಿಬೇಕು. ಸರಿ, ಮಾಹಿತಿ ಅರ್ಥ ಆಯ್ತು ಅಂದ್ಕೊತೀನಿ. ಜ್ಯಾಮಿತಿಯ ಪ್ರಕಾರ ಇದನ್ನೊಂದು ಹೆಸರು ತಗೊಳ್ರಿ, ಎಕ್ಸ್ ಅಂದ್ರೆ ಇದಕ್ಕೆ ಕೋನ್ ಎಕ್ಸ್ ಎ ಸಿ ಐತಲ್ಲ, ಕೋನ್ ಎಕ್ಸ್ ಎ ಸಿ, ಇದು ಯಾವುದಕ್ಕೆ ಸಮ ಆಗಬೇಕು ನೋಡಿ, ಎಕ್ಸ್ ಎ ಸಿ ಈ ಕಡೆ ಬರ್ರಿ, ಇದು ಪರ್ಯಾಯ ಆಗುತ್ತೆ ಇಲ್ಲ ಇದು, ಅಂದರೆ ಯಾವುದದು ಕೋನ್ ಎ ಸಿ ಇ, ಕೋನ್ ಎ ಸಿ ಇ ಇಕ್ವಲ್ ಟು 30 ಡಿಗ್ರಿ ಬರೀರಿ.
ಹಾಗೇನೆ ಇನ್ನೊಂದು ಅಬ್ಸರ್ವೇಷನ್ ಆಗುತ್ತೆ ಅಲ್ಲಿ ಎಕ್ಸ್ ಎ ಡಿ ಐತಲ್ಲ ಕೋನ್ ಎಕ್ಸ್ ಎ ಡಿ ಅದಲ್ಲ ಅದು ಯಾವುದಕ್ಕೆ ಸಮ ಆಗಬೇಕು ಕೋನ್ ಎಕ್ಸ್ ಎ ಡಿ ಈಕ್ವಲ್ ಟು ಕೋನ್ ಎ ಡಿ ಇ ಸಮ ಆಗಬೇಕು ಎ ಡಿ ಇ ಇದಕ್ಕೂ ಕೂಡ ಕಾರಣ ಏನು ಎಂಥ ಕೋನಗಳು ಪರ್ಯಾಯ ಕೋನಗಳು ಪಾದ ಮತ್ತು ಆ ಕ್ಷಿತಿಜ ರೇಖೆ ಒಂದಕ್ಕೊಂದು ಸಮಾಂತರ ಇವೆ ಕಾರಣ ಏನಪ್ಪ ಅಂತಂದರೆ ಪರ್ಯಾಯ ಕೋನಗಳು ಅಂದರೆ ಈ ಕೋನ 60 ಡಿಗ್ರಿ ಆಯಿತು ನಮಗೆ ಇದು 90 ಡಿಗ್ರಿ ಆಗ್ತದೆ ಇದು ಕೂಡ 90 ಡಿಗ್ರಿ ಆಗ್ತದೆ ಎರಡು ಲಂಬಕೋನ ತ್ರಿಭುಜಗಳು ಕಾಣಿಸ್ತಾ ಇದ್ದಾವೆ ಅವುಗಳನ್ನು ಗಮನಿಸಿ ಮೊದಲನೇದು ಎ ಬಿ ಡಿ ತಗೊಳ್ತೀನಿ ನಾನು ತ್ರಿಭುಜ ಎ ಬಿ ಡಿನಲ್ಲಿ ಎ ಬಿ ಡಿನಲ್ಲಿ ಕೋನ್ ಬಿ ಇದ್ದದ್ದು ಎಷ್ಟಿದೆ 90 ಡಿಗ್ರಿ ಇದೆ ಲಂಬಕೋನ ಇದೆ ಹಾಗಾಗಿ ಈ 60 ಡಿಗ್ರಿಗೆ ಹೊಂದಿಕೊಂಡ ಹಾಗೆ ತ್ರಿಕೋನಮಿತಿ ಅನುಪಾತವನ್ನು ಹಾಕೋಣ ಏನಂತ ಹಾಕಬೇಕು ನಾವು ಅಂತಂದರೆ ಈ ಟ್ಯಾನ್ ಹಾಕೊಂಬಿಟ್ರೆ ಟ್ಯಾನ್ 60 ಡಿಗ್ರಿ ಈಕ್ವಲ್ ಟು ಟ್ಯಾನ್ 60 ಡಿಗ್ರಿ ಹಾಕಿದ್ರೆ ಅಂದರೆ ಅಪೋಸಿಟ್ ಸೈಡ್ ಎದಿಂದ ಬಿ ಎ ಬಿ ಡಿವೈಡೆಡ್ ಬೈ ಬಿ ಡಿ ಎ ಬಿ ಡಿವೈಡೆಡ್ ಬೈ ಬಿ ಡಿ ಬರೀ ಟ್ಯಾನ್ 60 ಬೆಲೆ ಎಷ್ಟು ರೂಟ್ 3 ಅದ ಎ ಬಿ ಎಷ್ಟದ 60 ಅದ ಬಿ ಡಿ ಹಂಗೆ ಇರಲಿ ಅಂದ್ರೆ ಬಿ ಡಿ ಈಕ್ವಲ್ ಟು ಏನು ಬರ್ಲಿಕ್ಕೆ ಸಾಧ್ಯ ಆಗ್ತದೆ ನೋಡಿರಿ 60 ಡಿವೈಡೆಡ್ ಬೈ ರೂಟ್ 3 ಬಿ ಡಿ ಈಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ ರೂಟ್ 3 ಇದಕ್ಕೆ ಸಮೀಕರಣ 1 ಅನ್ನ ಸರಿ ಬಿ ಡಿ ಈಕ್ವಲ್ ಟು 60 ಡಿವೈಡೆಡ್ ಬೈ ರೂಟ್ 3 ಇನ್ನು ಎ ಇ ಸಿ ಲಂಬಕೋನ ತ್ರಿಭುಜ ಇದೆ ನೋಡಿರಿ ತ್ರಿಭುಜ ಎ ಇ ಸಿನಲ್ಲಿ ತ್ರಿಭುಜ ಎ ಇ ಸಿನಲ್ಲಿ ಕೋನ ಇ ಇದ್ದದ್ದು ಲಂಬಕೋನ ಆಗಿದೆ ಹಾಗಾಗಿ ಇಲ್ಲಿ ನೋಡ್ರಿ ಇಲ್ಲಿ 60 ಡಿಗ್ರಿ ಇದನ್ನು ಮಾರ್ಕ್ ಮಾಡಿ ಇಲ್ಲಿ ಬರೆದಿದ್ದೀವಿ ಆದರೆ ಇಲ್ಲಿ ಬರೆದಿಲ್ಲ ಅಷ್ಟೇ ಇದು 30 ಡಿಗ್ರಿ ಇದೆ ಟ್ಯಾನ್ 30 ಡಿಗ್ರಿ ವ್ಯಾಖ್ಯಾನಿಸ್ಕೊರಿ ಇಲ್ಲಿ ಟ್ಯಾನ್ 30 ಡಿಗ್ರಿ ಈಕ್ವಲ್ ಟು ಅಭಿಮುಖ ಬಾಹು ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ಬರಲಿಕ್ಕೆ ಸಾಧ್ಯ ಆಗ್ತದೆ ಇ ಸಿ ಇಲ್ಲೊಂದೀಟ ಬದಲಾವಣೆ ಮಾಡ್ಕೋಬೇಕು ಟ್ಯಾನ್ 30 ಡಿಗ್ರಿ 1/√3 ಬರೀರಿ ಇಲ್ಲೇನು ಸಂಶಯ ಇಲ್ಲ ಎ ಇ ಬದಲಿ ಏನು ಬರಿಬೋದು ನೋಡಿ ಎ ಇ ಬರಲಿ ಇಲ್ಲಿ ಒಂದು ಅಬ್ಸರ್ವೇಷನ್ ಮಾಡಿರಿ ಸಿ ಡಿ ಐತಲ್ಲ ಇದಕ್ಕೆ ನೇರವಾಗಿತ್ತು ಅಂದರೆ ಇದು ಹೆಚ್ ಆಗ ಒಂದು ನಿಮಿಷ ಇದು ಟೋಟಲ್ 60 ಐತಿ 60 ಒಳಗೆ ಹೆಚ್ ಬಿಡ್ರಿ ಅಂದರೆ ನಿಮಗೆ ಏನು ಸಿಗ್ತದೆ ಎ ಇ ಸಿಗ್ತದೆ ನೇರವಾಗಿ 60 - H ಅಂತ ಬರಲಿಕ್ಕೆ ಆಗತ್ತಾ ಇಲ್ಲೋ 60 - H ಎ ಇ ಅಂದರೆ ಇ ಸಿ ಅಂದರೆ ಇ ಸಿ ಅಂದರೆ ಎಷ್ಟಕ್ಕೆ ಸಮ ಬಿ ಡಿಗೆ ಸಮ ಕೆಳಗೆ ಬಿ ಡಿ ಹಾಕೊಂಬಿಡ್ರಿ ಇ ಸಿ ಇದ್ದದ್ದು ಬಿ ಡಿಗೆ ಸಮ ಮತ್ತೊವರೆಗೂ ನಾ ಕರ್ ಮಾಡ್ರಿ ಬಿ ಡಿ ಇಂಟು 1 ಅಂದರೆ ಬಿ ಡಿ ಈಕ್ವಲ್ ಟು ರೂಟ್ 3 ಇಂಟು ಬ್ರಾಕೆಟ್ 60 - H ಇದಕ್ಕೆ ಸಮೀಕರಣ 2 ಇವೆರಡನ್ನೂ ಹೋಲಿಸ್ಕೊಟ್ರಿ ಏನು ಸಾಮ್ಯತೆ ಐತೆ ನೋಡಿರಿ ಏನು ಸಾಮ್ಯತೆ ಅದ ಇಲ್ಲೂ ಬಿ ಡಿ ಅದ ಇಲ್ಲಿ ಬಿ ಡಿ ಅದ ಒಂದು ಮತ್ತು ಎರಡನ್ನು ಹೋಲಿಸಲಾಗಿ ಒಂದು ಮತ್ತು ಎರಡರಿಂದ ಎಡಭಾಗ ಒಂದೇ ಇರೋದ್ರಿಂದ ಬಲಭಾಗ ಹೋಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ರೂಟ್ 3 ಇಂಟು ಬ್ರಾಕೆಟ್ 60 - H ಇದ್ದದ್ದು ಯಾವುದಕ್ಕೆ ಸಮ 60 / √3ಗೆ ಸಮ ಆಗಬೇಕು ವರೆಗೂ ನಾಕಾರ ಮಾಡ್ರಿ √3 × √3 ಬ್ರಾಕೆಟ್ 60 - H ಈಕ್ವಲ್ ಟು ಎಷ್ಟು ಬಂತು ನಿಮಗೆ 60 ಬಂತು √3 × √3 ಅಂದರೆ ಎಷ್ಟಾಗತ್ತೆ 3 ಆಗತ್ತೆ ಇಂಟು ಬ್ರಾಕೆಟ್ 60 - H ಈಕ್ವಲ್ ಟು 60 ಈ ಮೂರು ಆ ಕಡೆ ಕಳಿಸ್ರಿ ಮೂರನ್ನು ಆ ಕಡೆ ನೀವು ಪಕ್ಷಾಂತರ ಮಾಡಿದರೆ 60 - H ಈಸ್ ಈಕ್ವಲ್ ಟು 60 - H ಈಸ್ ಈಕ್ವಲ್ ಟು 60 / 3 ಅಂದರೆ ಎಷ್ಟು ಬಂತು ನೋಡಿರಿ 20 ಸರಿ 60 - H ಈಸ್ ಈಕ್ವಲ್ ಟು 20 ಅಂದರೆ ಇದರ ಅರ್ಥ 60 ಆ 20 ಈ ಕಡೆ ತರ್ರಿ ಎಚ್ ಆ ಕಡೆ ಬೇರೆ 60 - 20 ಈಕ್ವಲ್ ಟು ಎಚ್ ಅಂದರೆ ಎಚ್ ಈಸ್ ಈಕ್ವಲ್ ಟು ಎಷ್ಟಾಯ್ತು ನಮಗೆ 40 meters ಹೀಗಾಗಿ ಯಾವುದರ ಎತ್ತರ ಈ ಒಂದು ಕಂಬದ ಎತ್ತರ ಎಷ್ಟಾಗಬೇಕು ನಮಗೆ 40 meters ಅನ್ನೋದು ತಿಳಿದು ಬರುತ್ತೆ